Roshini School College in the NLK. Roshini School. Roshini School at the famous. So you know, Center for International Academic Network Center, ICE Open International Series of Lectures on Human Trafficking and a Global Scenario. You know, subject matter, Nama, Chief Guest, I was from the Roshini. Chief Guest, Nama, resource person of Mr. Harold D'Souza, President, Co-founder, ICE Open International, EOA. ಶುರು ಒಂದು ಟೀಚರ್ ನಾನು ಇವೆಲ್ಲ ಹೇಳಿದ್ದೀನಿ ಮತ್ತು ಈಗಷ್ಟೇ ಕೆಲವು ಸಮಯದಲ್ಲಿ ಅವರು ಯಾವೆಲ್ಲ ಹುದ್ದೆಗಳಲ್ಲಿ ಯಾರೆಲ್ಲ ಮಹಾನ್ ವ್ಯಕ್ತಿಗಳ ಜೊತೆ ಯಾವ್ಯಾವ ಸಂಘ ಸಂಸ್ಥೆ ಜೊತೆ ಯಾವೆಲ್ಲ ವಿಚಾರಗಳ ಬಗ್ಗೆ ಅದರಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ವಿಚಾರದಲ್ಲಿ ಪರ್ಟಿಕ್ಯುಲರ್ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಸಾಕಷ್ಟು ಹೇಳಿದರು. ಸೊ ಅವರ ಒಂದು ಅನುಭವ ಏನಿದೆ ಅದು ಬಹಳ ಒಳ್ಳೆಯ ಇನ್ಸೈಟನ್ನು ನನಗೆ ಕೊಡಲಿದೆ ಅಂತ ನಾನು ಭಾವಿಸ್ತೀನಿ. ಪೊಲೀಸ್ ಇಲಾಖೆ ನಿಜವಾಗ್ಲೂ ರೋಶಿನಿ ಜಿಲ್ಲೆಯ ಸಂಸ್ಥೆಗಳ ಜೊತೆ ಕೆಲಸ ಮಾಡಲಿಕ್ಕೆ ಬಹಳ ಖುಷಿ ಇದೆ. ಯಾಕಂದರೆ ನಾನು ಕಳೆದ 10 ತಿಂಗಳಲ್ಲಿ ನೋಡುವಂಥದ್ದು ರೋಡ್ ಟ್ರಾಫಿಕ್ ಸೇಫ್ಟಿ ಇರ್ಬೋದು ಆ್ಯಂಡ್ ಹ್ಯೂಮನ್ ಟ್ರಾಫಿಕಿಂಗ್ ಇರ್ಬೋದು, ಡ್ರಗ್ ಅವೇರ್ನೆಸ್ ಇರ್ಬೋದು, ಮತ್ತು ಮಹಿಳೆ ಮತ್ತು ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳ ಸುರಕ್ಷತೆ ಇರ್ಬೋದು, ಇದೆಲ್ಲದರ ಬಗ್ಗೆ ಎಲೆ ಮರೆಯ ತಾಯಿಯಂತೆ ಯಾರೋ ಒಂದು ರೆಕಗ್ನಿಷನ್ ಕೂಡ ಪ್ರೇಟ್ ಮಾಡದೆ ತಂತಾನೇ ಕೆಲಸ ಮಾಡ್ತಿರುವಂಥ ಸಂಸ್ಥೆ ರೋಶನಿ ಇದೆ ಅಂತ ಕಂಡಿದೆ. ಮತ್ತು ಬಹಳಷ್ಟು ಸಂಸ್ಥೆಗಳು ಇಲ್ಲಿ ಬರಬೇಕು, ಸಾಮಾಜಿಕ ಕಲಕಳಿಕೊಂಡು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಮತ್ತು ಇಲ್ಲಿರುವಂಥ 3-4 ಜನ ಫ್ಯಾಕಲ್ಟಿ ಮತ್ತು ಅದರ ಹೇಳ್ತಾ ಇದ್ದ ಜೊತೆ ನಾನು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿದ್ದೀನಿ. ಬಹಳ ಜೆನ್ಯೂನ್ ಸೋಷಿಯಲ್ ಕನ್ಸರ್ನ್ ಇಟ್ಕೊಂಡು ಕೆಲಸ ಮಾಡುವಂಥ ಉದ್ದೇಶದಲ್ಲಿ ಬರೀತಾರೆ ಅನ್ನೋದು ನನಗಂತೂ ನೋಡಿದೆ. ಇನ್ನು ಇವತ್ತಿನ ವಿಷಯ ಹ್ಯೂಮನ್ ಟ್ರಾಫಿಕಿಂಗ್ ಏನಿದೆ, ಇದು ಕೇವಲ ಮಕ್ಕಳದ್ದು ಅಥವಾ ಯುವತಿಯರದ್ದು ಹೆಣ್ಣು ಮಕ್ಕಳದ್ದು ಅಲ್ಲ. ಹ್ಯೂಮನ್ ಟ್ರಾಫಿಕಿಂಗ್ ಈಸ್ ಎ ವೆರಿ ಲಾರ್ಜರ್ ಕಾನ್ಸೆಪ್ಟ್. ಅದರಲ್ಲಿ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋವರೆಗೂ, ವಯಸ್ಸಾಗಿರೋ ಗಂಡಸ್ಗಳು ಹೆಂಗಸ್ಗಳು ಎಲ್ಲ ಹುಡುಗರು ಪ್ರತಿಯೊಬ್ಬರು ಇನ್ಕ್ಲೂಡ್ ಆಗಿರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ತಪ್ಪ ಆಗಿರ್ತೀವಿ. ಈ ಹ್ಯೂಮನ್ ಟ್ರಾಫಿಕಿಂಗ್ ಅನ್ನೋಂಥದ್ದು ಕೇವಲ ಮಾನವ ಕಳ್ಳ ಸಾಗಾಣಿಕೆ ಅನ್ನುವಂಥ ಒಂದು ಐಸೋಲೇಟೆಡ್ ಕಾನ್ಸೆಪ್ಟ್ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಎಕ್ಸ್ಪ್ಲಾಯಿಟೇಷನ್ ಫಾರ್ ಸೆಕ್ಷುವಲ್ ಪರ್ಪಸ್ ಇದೆ, ಎಕ್ಸ್ಪ್ಲಾಯಿಟೇಷನ್ ಫಾರ್ ಲೇಬರ್ ಪರ್ಪಸ್ ಇದೆ, ಅದೇ ರೀತಿ ಕಿಡ್ನಾಪಿಂಗ್, ಅಬ್ಡಕ್ಷನ್,